ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾ ಶಿವರಾಜ್ ಪಾಟೀಲ್, ವಾರ್ಡ್ ನಂಬರ್ 1 ನಗರಸಭೆ ಸದಸ್ಯರಾದ ಲೀನಾ ಸಮಿಯನ್ ಹಾಗೂ ಯುವ ಬಿಜೆಪಿ ಮುಖಂಡರಾದ ಸನ್ನಿ ರೊನಾಲ್ಡ್, ಸ್ಟೀವನ್ ಬಿನ್ನಿ. ಜಿಪಿ ಕಿಡ್ಸ್ ಸ್ಟೋರ್ ಬಿಸೈಡ್ ಎಸ್ಎಲ್ಪಿ ಹೋಟೆಲ್ ಸ್ಟೇಷನ್ ರೋಡ್, ರಾಯಚೂರ್. ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಯುರೋ ಕಿಡ್ಸ್, ಇಂಡಿಯಾಸ್ ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಮೇಕಿಂಗ್ ಲರ್ನಿಂಗ್ ಫನ್. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಟಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರ್. ಹೋಟೆಲ್ ಎಸ್ಎಲ್ಎನ್ ಬೋರ್ಡಿಂಗ್, ಲಾಡ್ಜಿಂಗ್ ಅಂಡ್ ರೆಸ್ಟೋರೆಂಟ್, ನಿಯರ್ ನ್ಯೂ ಕಾಟನ್ ಗಂಜ್ ಮಾರ್ಕೆಟ್, ಅಪೋಸಿಟ್ ಶಿಲ್ಪಾ ಆಂಟಿಬಯೋಟಿಕ್ಸ್, ಹೆರ್ಮರ್ಸ್ ಕ್ಯಾಂಪ್, ಹೈದರಾಬಾದ್ ರೋಡ್, ರಾಯಚೂರ್. ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥರು ಕೃಷ್ಣೈಕ್ಯ, ಮಂತ್ರಾಲಯ ಶ್ರೀಗಳಿಂದ ಸಂತಾಪ. ಎರಡು ವಾರಗಳ ಹಿಂದೆಯಷ್ಟೇ ರಾಯಚೂರಿಗೆ ಆಗಮಿಸಿದ ಪೇಜಾವರ ಶ್ರೀಗಳು ಭಕ್ತರ ನೆನಪು. ವಿಶ್ವ ಮಾನವ ದಿನಾಚರಣೆ, ಜಗತ್ತಿಗೆ ಮಾನವ ಸಂದೇಶ ನೀಡಿದ ಕುವೆಂಪು ವಿಶ್ವಚೇತನ ಡಾಕ್ಟರ್ ರಾಜಶ್ರೀ ಕಲೂರ್ಕರ್. ಸಿಯತಲ ಬಳಿ ರಸ್ತೆ ಅಗಲೀಕರಣ, ತೆರವು ಕಾರ್ಯಾಚರಣೆ, ತಪ್ಪಿದ ಅನಾಹುತ. ಎಸ್ಸಿ ಎಸ್ಟಿ ಜನರ ಕುಂದುಕೊರತೆ ಸಭೆ, ದೂರು ನೀಡಿದ ವಾರದಲ್ಲಿ ಇತ್ಯರ್ಥಪಡಿಸಲು ಎಸ್ಪಿ ಡಾಕ್ಟರ್ ವೇದಮೂರ್ತಿ ಸೂಚನೆ. ಜನವರಿ 4-6 ಯರಗೇರ ಬಡೇಸಾಬ್ ಉರುಸ್. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಉಡುಪಿಯ ಪೇಜಾವರ ಮಠಾಧೀಶ ಶ್ರೀ ವಿಶ್ವೇಶ್ವ ತೀರ್ಥ ಶ್ರೀಪಾದಂಗಳವರು ಇಂದು ಬೆಳಗ್ಗಿನ ಜಾವ ಬೃಂದಾವನಸ್ಥರಾದ ಹಿನ್ನೆಲೆಯಲ್ಲಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರ ಜೀವನವೇ ಆದರ್ಶವಾಗಿದೆ. ಅವರಿಂದ ಸಾವಿರಾರು ವಿದ್ಯಾರ್ಥಿಗಳು ಪಾಂಡಿತ್ಯ ಪಡೆದಿದ್ದು ಸುದೀರ್ಘ ಸನ್ಯಾಸ ಜೀವನ ನಡೆಸಿದ ಅವರು ಆಗಲಿದ್ದು ಅವರ ಮಾರ್ಗದರ್ಶನ ಮಾದರಿಯಾಗಿದೆ ಎಂದು ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ.
ಕ್ರೋಧಕರ್ತಾ ವಿಶ್ವಬಾಹುರ್ಮಹೇಶ್ವರ ಅಚ್ಯುತ ಪೇಜಾವರ ಶ್ರೀಗಳಿಗೂ ರಾಯಚೂರಿಗೂ ಅವಿನಾಭಾವ ಸಂಬಂಧ. ನಗರದಲ್ಲಿ ಮಧ್ವ ಮಂಡಲ ಸ್ಥಾಪಿಸಿ ಮುನ್ನಡೆಸುತ್ತಿದ್ದ ಅವರು ನೂರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಿ ನಿಂತಿದ್ದವರು. ಪ್ರತಿ ವರ್ಷವೂ ಬ್ರಾಹ್ಮಣ ಮಹಾಸಭಾದ ಸಭಾಪತಿಗಳಾಗಿದ್ದ ನರಸಿಂಗರಾವ್ ದೇಶಪಾಂಡೆಯವರ ನಿವಾಸದಲ್ಲಿದ್ದು ಪೂಜಾ ಕಾರ್ಯಕ್ರಮಗಳನ್ನು ನಡೆಸುತ್ತಲೇ ಬಂದಿದ್ದರು. ಇತ್ತೀಚೆಗಷ್ಟೇ December 14 ಮೂರು ದಿನಗಳ ಕಾಲ ಮಂತ್ರಾಲಯದ ರಾಯರ ಮಠದಿಂದ ಜವಾಹರ ನಗರದ ರಾಯರ ಮಠದಲ್ಲಿ ಆಯೋಜಿಸಲಾಗಿದ್ದ ಸುಧಾ ಮಂಗಳೋತ್ಸವ ಹಾಗೂ ದಾಸ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು. ನಂತರ ತಿರುಪತಿ ತೆರಳಿ ಉಡುಪಿ ಹೋದವರು ಅನಾರೋಗ್ಯಕ್ಕೆ ತುತ್ತಾಗಿ ದೇಹ ತ್ಯಜಿಸಿದ್ದಾರೆ. ನಗರದಲ್ಲಿ ನಡೆದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವುದನ್ನು ಸ್ಮರಿಸಿಕೊಂಡಿರುವ ನರಸಿಂಹರಾವ್ ದೇಶಪಾಂಡೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರನ್ನು ವಿಶ್ವಚೇತನರು ಎಂದು ಕರೆಯಲಾಗುತ್ತಿದ್ದು ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರೂ ಮುನ್ನಡೆಯಬೇಕೆಂದು ಎಎಂಇ ಕಾಲೇಜಿನ ಉಪನ್ಯಾಸಕಿ ರಾಜಶ್ರೀ ಕಲೂರ್ಕರ್ ಹೇಳಿದರು. ಅವರಿಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದ ಅವರು, ಕುವೆಂಪು ಅವರ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನುಗ್ಗಿದಾಗ ಮಾತ್ರ ಯಶಸ್ವಿಯಾಗಲು ಸಾಧ್ಯವೆಂದರು. ರಾಷ್ಟ್ರಕವಿ ಕುವೆಂಪು ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ, ಇಡೀ ವಿಶ್ವಕ್ಕೆ ಮಾನವರಾಗಿದ್ದರು. ಸಾಹಿತ್ಯ ಕತೆ ಕಾದಂಬರಿಗಳು ಸೇರಿದಂತೆ ಹಲವು ಪುಸ್ತಕಗಳನ್ನು ಪ್ರಕಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಎಲ್ಲರೊಂದಿಗೆ ಸಮಾನವಾಗಿ ಇರುತ್ತಿದ್ದರು. ಸರಳ ಸಜ್ಜನಿಕೆ ಹೆಸರುವಾಸಿಯಾಗಿದ್ದರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎನ್ನುತ್ತಿದ್ದರು. ವಿಶ್ವೇಶ್ವರ ವಿಶ್ವೇಶ ಅನ್ನುವ ಹೆಸರಿನಿಂದ ನಮ್ಮೆಲ್ಲರಿಗೂ
ಯತಿಗಳಾಗಿದ್ದು ಕೂಡ ಸಾಮಾಜಿಕ ಕ್ಷೇತ್ರವಾಗಿರ್ಬೋದು, ಅಲ್ಲೆಲ್ಲ ಅವರು ಯಾವ ರೀತಿಯಿಂದ ಸಂಘಟನಾಕಾರರಾಗಿ ಅವರು ಕೆಲಸವನ್ನು ಮಾಡಿದ್ರು ಅನ್ನೋದನ್ನ ಒಂದೆರಡು ನಿಮಿಷಗಳಲ್ಲಿ ನಾವು ಸ್ಮರಣೆಯನ್ನು ಮಾಡುತ್ತಾ ಕುವೆಂಪು ಅವರ ವಿಶ್ವ ಮಾನವ ಸಂದೇಶವನ್ನು ಕೊಡುವಂತಹ ಹಾಡು ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವ ಮಾತನ್ನ ಹೇಳಿದ. ನಿಕೇತನ ಶಬ್ದ ಮನೆ ಅಂತ ಅರ್ಥ, ಆದರೆ ಕುವೆಂಪು ಅವರು ಅದನ್ನ ಒಂದು ಬಂಧನ ಅಂತ ಬರ್ತಾರೆ. ಚೇತನವೇ ನೀನು, ಯಾವ ಬಂಧನಕ್ಕೂ ಒಳಗಾಗಬೇಡ, ಅನಿಕೇತನನಾಗು, ಯಾವುದೇ ಜಾತಿ ಮತ ದೇಶ ಈ ಗಡಿಗಳಿಗೆ ಸೀಮಿತ ಆಗಬೇಡ, ನೀನು ವಿಶ್ವಮಾನವನಾಗು. ಈ ರೀತಿಯ ಸಂದೇಶವನ್ನು ಕೊಂಡವರು ಕುವೆಂಪು. ವಿವೇಕಾನಂದರ ನುಡಿಗಳನ್ನು ಅರಿತುಕೊಂಡಂತಹ ಕುವೆಂಪು ಅವರು, ಪ್ರತಿ ಮಗು ಹುಟ್ಟುವಾಗ ವಿಶ್ವಚೇತನ ಇರ್ತದೆ, ಬರಬೇಕ ಅಲ್ಪ ಮಾನವ ಅಲ್ಪಚೇತನಾಗ್ತದೆ, ಅಲ್ಪಚೇತನದಿಂದ ವಿಶ್ವಚೇತನ ಆಗಲಿಕ್ಕೆ ಇರುವಂತಹ ಒಂದು ಶೈಕ್ಷಣಿಕ ಶಕ್ತಿ ಆ ಮಗುವಿನಲ್ಲಿ ಮೂಡಿಸಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ವಿವೇಕಾನಂದರು ತಗೊಂಡ್ರೆ, ಆ ಹಿನ್ನೆಲೆಯಲ್ಲಿಯೇ ವಿಶ್ವ ಮಾನವ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸುವ ಪ್ರಯತ್ನವನ್ನು ಮಾಡಿದ್ರು ಕುವೆಂಪು ಅವರು. ನೂರು ಮತಗಳ ಲೋಕಾಚಾರ್ಯರ ಭಾರತಾಂಬೆಯೇ ನಮಗಿಂದು ಪೂಜಿಸುವ ವಾರ ಅಂತ ನಮ್ಮ ತಾಯ್ನಾಡಿಗೆ ವಿಶೇಷ ಮಹತ್ವವನ್ನು ಕೊಟ್ಟರು. ಕನ್ನಡ ಏನೇ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಕುವೆಂಪು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಇಂದು ನಿಧನರಾದ ಶ್ರೀ ಪೇಜಾವರ ಶ್ರೀಗಳಿಗೆ ಒಂದು ನಿಮಿಷ ಮೌನಾಚರಣೆ ಮಾಡಿ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಪೇಜಾವರ ಶ್ರೀ ನಿಧನ ಹಿನ್ನೆಲೆಯಲ್ಲಿ ವಿಶ್ವ ಮಾನವ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿ ಆರ್ ಇಂದಿರಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್ ಇತರರು ಇದ್ದರು. Hotel SLN Boarding, Lodging and Restaurant. The best place for stay, food and celebration. Our hotel in Equipe Deluxe Rooms, Mini Banquet Hall. Facilities, lift, hot water, 40 AC Deluxe Rooms, CCTV in all floors, Wi-Fi facilities, North Indian dishes, multi-cuisine restaurant and available food, tandoori, Chinese, North Indian, seafoods, traditional food and available specially jawari chicken, mutton, boti, liver, etc. Special for banquet hall, 200 to 250 capacity member AC hall. Naming ceremony, birthday function, engagement, business meeting, college seminars, kitty party, etc. We give service each family. Visit Hotel SLN Boarding, Lodging and Restaurant near New Cotton Ganj Market, opposite Shilpa Antibiotics, Hermes Camp, Hyderabad Road, Raichur. Shiva Tours and Travels, Sindhanuru. ಪರಿವಾರ ಸಹಿತ ದೇಶ ವಿದೇಶ ಪ್ರವಾಸ ಮಾಡಬೇಕು ಎನ್ನುವವರಿಗೆ ಸುವರ್ಣಾವಕಾಶ. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಜೈಪುರ್, ಆಗ್ರಾ, ದೆಹಲಿ ಮೊದಲ ಪ್ರವಾಸ ₹9,900, ಜಮ್ಮು ಕಾಶ್ಮೀರ್ ಪ್ರವಾಸ ₹11,999, ಕನ್ಯಾಕುಮಾರಿ ಮಧುರೈ ರಾಮೇಶ್ವರಂ ಪ್ರವಾಸ ₹7,999, ಶಿಮ್ಲಾ ಕುಲು ಮನಾಲಿ ಅಮೃತಸರ್ ಪ್ರವಾಸ ₹11,999, ಥಾಯ್ಲೆಂಡ್ ವಿದೇಶ ಪ್ರವಾಸ ₹25,500, ಶ್ರೀಲಂಕಾ ವಿದೇಶ ಪ್ರವಾಸ ₹27,999, ಸಿಂಗಾಪುರ್ ವಿದೇಶ ಪ್ರವಾಸ ₹34,999, ಯುರೋಪ್ ವಿದೇಶ ಪ್ರವಾಸ ₹90,000 ಮೇಲ್ಪಟ್ಟು. ಇದರೊಂದಿಗೆ ಶಿರಡಿ, ಕಾಶಿ, ತಿರುಪತಿ, ಕೇದಾರನಾಥ್, ಬದರಿನಾಥ್ ಮತ್ತಿತರ ಪ್ರಸಿದ್ಧ ಕ್ಷೇತ್ರಗಳ ಪ್ರವಾಸ ಹಾಗೂ ದೇವರ ನಾಡು ಕೇರಳ ಪ್ರವಾಸದ ಪ್ಯಾಕೇಜ್ಗಳಿವೆ. ಅಲ್ಲದೆ ನಮ್ಮಲ್ಲಿ ಶಾಲಾ ಕಾಲೇಜುಗಳ ಪ್ರವಾಸ, ಕೋ ಆಪರೇಟಿವ್ ಬ್ಯಾಂಕ್ಗಳ ಪ್ರವಾಸ, ಹನಿಮೂನ್ ಪ್ಯಾಕೇಜ್, ಫ್ಯಾಮಿಲಿ ಪ್ಯಾಕೇಜ್ ಹಾಗೂ ಅವಶ್ಯಕತೆಗೆ ಅನುಗುಣವಾದ ಪ್ರವಾಸವನ್ನು ವ್ಯವಸ್ಥೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಯನ್ನು ಕೂಡ ನೀಡಲಾಗುವುದು. ಬನ್ನಿ, ವಿಶೇಷ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಆನಂದವನ್ನು ಸವಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ದೂರವಾಣಿ ಸಂಖ್ಯೆ 9964958524. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಸಿಂಧನೂರು.
ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಂಗ್ ಗೋಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಅವೈಲಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲಬಲ್. ವಿಸಿಟ್ ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನಬಲ್ ಕ್ಲಾತ್ ಇನ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. It's fair beside SNP Hotel, Station Road, Raichur. Euro Kids, India's number one preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops. We own the child now. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. We wish you a Merry Christmas.
ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾ ಶಿವರಾಜ್ ಪಾಟೀಲ್, ವಾರ್ಡ್ ನಂಬರ್ 1 ನಗರಸಭೆ ಸದಸ್ಯರಾದ ಲೀನಾ ಸಮಿಯನ್ ಹಾಗೂ ಯುವ ಬಿಜೆಪಿ ಮುಖಂಡರಾದ ಸನ್ನಿ ರೊನಾಲ್ಡ್, ಸ್ಟೀವನ್ ಬಿನ್ನಿ. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ದಸರಾ ಅಂಡ್ ದೀಪಾವಳಿ 25% ಬಂಪರ್ ಆಫರ್. ಡೀಲರ್ ಇನ್ ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟ್ ಟಾಪ್, ಕುರ್ತೀಸ್, ಲೆಗಿನ್ಸ್, ಗರ್ಲ್ಸ್ ಜೀನ್ಸ್, ಚುಡಿದಾರ್, ಫ್ರಾಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್ಸ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಅವೈಲಬಲ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ತವರ್ ಪೇಟ್, ರಾಯಚೂರ್. ಮೊಬೈಲ್ 9980060065. ನಗರದ ವಾರ್ಡ್ ನಂಬರ್ 31 ಸಿಯತಲ ಬಡಾವಣೆಯ ನಿಮಿಷಾಮ ಕಲ್ಯಾಣ ಮಂಟಪಕ್ಕೆ ಹೋಗುವ ರಸ್ತೆ ಅತಿಕ್ರಮಣ ತೆರವು ಕಾರ್ಯಾಚರಣೆ ಇಂದು ಬೆಳ್ಳಂಬೆಳಗ್ಗೆ ನಡೆಯಿತು. ಗೋಶಾಲ ರಸ್ತೆಯಿಂದ ಗಂಜ್ ರಸ್ತೆ ಕೂಡುವ ರಸ್ತೆ 80 ಅಡಿ ಅಗಲವಿದ್ದು ಒತ್ತುವರಿಯಿಂದಾಗಿ ರಸ್ತೆ ಇಕ್ಕಟ್ಟಾಗಿತ್ತು. ನಗರಸಭೆಯಿಂದ ಹಲವು ಬಾರಿ ನೋಟಿಸ್ ನೀಡಿದರೂ ಸ್ವಯಂ ಪ್ರೇರಣೆ ತೆರವಿಗೆ ಮುಂದಾಗದೇ ಇರುವುದರಿಂದ ಜೆಸಿಬಿ ಯಂತ್ರದೊಂದಿಗೆ ನಗರಸಭೆ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ನಡೆಸಿದರು. ರಸ್ತೆ ಬದಿ ಇರುವ ಶೌಚಾಲಯ, ಡಬ್ಬ ಅಂಗಡಿಗಳು, ಸಣ್ಣಪುಟ್ಟ ಗ್ಯಾರೇಜ್ಗಳನ್ನು ತೆರವುಗೊಳಿಸಲಾಯಿತು. ಮಧು ಮಿಲನ್ ಹೋಟೆಲ್ ಬಳಿ ಇರುವ ಸಾರ್ವಜನಿಕ ಶೌಚಾಲಯ ತೆರವುಗೊಳಿಸುವ ಸಂದರ್ಭದಲ್ಲಿ ಏಕಾಏಕಿ ಛತ್ತು ಕುಸಿದು ಜೆಸಿಬಿ ಮೇಲೆ ಬಿದ್ದಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ತೆರವು ಕಾರ್ಯಾಚರಣೆ ವೇಳೆ ಕಟ್ಟಡ ಬೀಳುತ್ತಿದ್ದಂತೆ ಜೆಸಿಬಿ ಯಂತ್ರದ ಚಾಲಕ ಹೊರಜಿಗಿದ್ದು ಭಾರಿ ಅನಾಹುತ ತಪ್ಪಿದೆ. ಕಟ್ಟಡ ಬಿದ್ದ ಶಬ್ದದಿಂದ ಕೆಲ ಕಾಲ ಆತಂಕದ ವಾತಾವರಣವು ನಿರ್ಮಾಣವಾಗಿತ್ತು. ತೆರವು ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸಿಬಿ ವೇದಮೂರ್ತಿ, ತಹಸೀಲ್ದಾರ್ ಡಾ ಹಂಪಣ್ಣ, ನಗರಸಭೆ ಪೌರಾಯುಕ್ತರು, ಸಿಬ್ಬಂದಿಗಳು ಇದ್ದರು. ಸದರ್ ಬಜೆಟ್ ಠಾಣೆ ಪಿಎಸ್ಐ ಉಮೇಶ್ ಕಾಂಬ್ಳೆ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಸಿಯತಲ ಬಡಾವಣೆಯಲ್ಲಿ ಸಂತೋಷ ಚಿತ್ರ ಮಂದಿರ ಮಾಲೀಕರು ಸರ್ಕಾರಿ ಜಾಗೆ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂದು ಹಲವು ಸಂಘಟನೆಗಳು ಮುಖಂಡರು ದೂರು ನೀಡಿದ ಹಿನ್ನೆಲೆಯಲ್ಲಿ ಸರ್ವೆ ಕೈಗೊಂಡು ಸರ್ಕಾರಿ ಜಾಗೆಯನ್ನು ಗುರುತಿಸಲಾಗಿತ್ತು. ಆದರೆ ಇಂದು ಕೇವಲ ರಸ್ತೆ ಅತಿಕ್ರಮಣ ಮಾತ್ರ ತೆರವಿಗೆ ಮುಂದಾಗಿದ್ದಾರೆ. ಸರ್ಕಾರಿ ಜಾಗೆ ಒತ್ತುವರಿ ತೆರವಿಗೆ ಮುಂದಾಗದೆ ತಾರತಮ್ಯ ನೀತಿಯನ್ನು ಅಧಿಕಾರಿಗಳು ಅನುಸರಿಸುತ್ತಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಸಾರ್ವಜನಿಕರು ಕೊಡುವ ದೂರುಗಳಿಗೆ ಒಂದು ವಾರದೊಳಗೆ ಸಮಸ್ಯೆಗಳನ್ನು ಪರಿಹರಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸಿಬಿ ವೇದಮೂರ್ತಿ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಡೆದ SC/ST ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಮಾಹಿತಿ ಪಡೆದರು. ಜನರು ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಪರಿಹರಿಸಿಕೊಳ್ಳಬೇಕು. ಈ ಉಳಿತಾಯಿಗಳು ಮತ್ತೆ ಈ ವಾರ ಓದಿಲ್ಲ ಅಂತ ಬಾಳ ಓಡಾಡ್ತವೆ ಸ್ಕೂಲ್ ಮಕ್ಕಳಿದ್ದಾರೆ ಅಂತ ಹೇಳಿ ನಾನು ನಿದ್ದೆ ಮಾಡಕ್ ಕೊಡ್ತೇನೆ. ಅವ್ರದೇನ್ ಸರ್ ವೈಟ್ ಡ್ರೆಸ್ ನರ್ ಇಲ್ಲ ಅಂತ ಹೇಳ್ತಾರೆ. ಯಾರು ಇವರೇ ಇನ್ಸ್ಪೆಕ್ಟರ್ PSI ಅವರೇ ಓಡಾಡ್ತಾರೆ. ಕಲ್ಲೂರು ಹನುಮಂತಯ್ಯ ಮಾತನಾಡಿ, ಸರ್ಕಾರಿ ಜಾಗದಲ್ಲಿ ಕೆಲವರು ಜೋಪಡಿಗಳನ್ನು ಹಾಕಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿದ್ದು ಕೂಡಲೇ ಕ್ರಮ ವಹಿಸಬೇಕೆಂದರು. ಪ್ರಕರಣ ಕುರಿತು ಸಂಬಂಧಿಸಿದ ಠಾಣೆಯಿಂದ ಮಾಹಿತಿ ಪಡೆದುಕೊಳ್ಳುವ ಕ್ರಮ ವಹಿಸುವುದಾಗಿ ಹೇಳಿದರು. ಮತ್ತೆ ಸುಜಾತ ಮೇಡಮ್ ಸರ್ವರ್ PSI ಹೇಳಿದ್ದೀವಿ. PSI ಮೇಡಮ್ ಅವರು ಬಂದು ಕೆಲವು ಜಾಗ ಖಾಲಿ ಮಾಡಿಸಿದ್ರು, ಮತ್ತೆ ಇನ್ನೂ 2 ಜಾಗ ಇದ್ದವು ಸರ್.
ಆ ಖಾಲಿ ಮಾಡ್ತು ಅಂತ ಹೇಳಿ ಕೇಸಿ ಅವರು ಡಿಪಾರ್ಟ್ಮೆಂಟ್ನವರು ಮುಂದಕ್ಕೆ ಹೋದ ಮೇಲೆ ಇವು 12 ಜನ ಕಲಿತು ಒಂದು ಸಾವು ಬದುಕು ತರ ಹೊಡೆದು ಈಗ ಸದ್ಯ ಒಂದು ತಾಸು ಮುಂದೆ ನಡೆದ ಸರ್ ಘಟನೆ. ಈಗ ರಿಮ್ಸ್ ಅಲ್ಲಿ ಆಂಬುಲೆನ್ಸ್ ಹಾಕೊಂಡು ಬಂದಿದೆ ಸರ್ ನಮ್ಮ ಹುಡುಗನ. ಅದು 12 ಜನ ಕಲಿತು ಕೊಲೆ ಮಾಡ್ಲಿಕ್ಕೆ ಸಂಚು ಇದಾಗ್ತಾ ಇದೆ ಸರ್. ಈ 12 ಜನ ಹೆಸರುಗಳಿದೆ ಸರ್ ಇಲ್ಲಿ ವಿಷಯ ಏನಂದ್ರೆ ಸರ್ಕಾರಿ ಜಾಗದಲ್ಲಿ ಅವರು ಕಲ್ಲೂರು ಕೇಸ್ ಜೈರಾಬಾದಿನ ಸಾಗರ್ ಮಾತನಾಡಿ ಶಾಲೆಯಲ್ಲಿ ಸಾಕಷ್ಟು ಬಾಲಕಿಯರು ಬರುತ್ತಿದ್ದು ಯುವಕರು ಚುಡಾಯಿಸುತ್ತಿದ್ದುದು ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಒಬ್ಬವ ತಂಡ ರಚಿಸಲಾಗಿದ್ದು ಚುಡಾಯಿಸುವ ದೌರ್ಜನ್ಯ ಎಸಗುವ ಘಟನೆ ಕಂಡಲ್ಲಿ ದೂರು ನೀಡಿದ ತಕ್ಷಣ ಬಂದು ನೆರವಿಗೆ ಧಾವಿಸುತ್ತಾರೆ ಎಂದರು. ಪೂರ್ತಿಪ್ಲಿಯಲ್ಲಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ, ತಡೆಯುವವರಿಲ್ಲ. ಶಾಲೆಗಳಲ್ಲಿ ಮದ್ಯ ಸೇವಿಸಿ ಬಾಟಲಿಗಳನ್ನು ಮೈದಾನದಲ್ಲಿ ಹಾಕಲಾಗುತ್ತಿದೆ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ, ಕ್ರಮ ವಹಿಸುವಂತೆ ಆಗ್ರಹಿಸಿದರು. ನಾವು ಮಾಮೂಲಿ ಕೊಡ್ತೀವಿ, ತಿಂಗಳ 25,000 30 ಲಕ್ಷ ಮಾಮೂಲಿ ಕೊಡ್ತು ಅಂತಾರೆ ಸರ್. ಹಿಂಗೆ ಡೈರೆಕ್ಟ್ ಆಗಿ ಯಾರಿಗೆ ಹೇಳ್ಬೇಕು ಅದನ್ನ? ನಾವು ಕಂಟ್ರೋಲ್ ಮಾಡ್ತೀವಿ, ಒಳ್ಳೆಯವರು ಎಷ್ಟು ಸರ್ ನೀವು ಕಂಟ್ರೋಲ್ ಮಾಡ್ತಾರ ಅಂತ ನಮ್ಗೆ ಇದೆ. ಪೊಲೀಸ್ ಬಾಟ್ಲುಗಳೆಲ್ಲ ಎಲ್ಲೋ ಮುಚ್ಚಿಟ್ಬಿಡ್ತಾರೆ ಸರ್. ಅವರು ಎಕ್ಸೈಡ್ ಬಂದ್ರೆ ನೀವು ಒಂದು ಪಕ್ಕ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನನಗೆ ಸಾಯಂಕಾಲ ಯಾವ ಟೈಮ್ಗೆ ಕಳಿಸ್ಬೇಕು ನನಗೆ ಫೋನ್ ಮಾಡಿ. ಇನ್ಸ್ಪೆಕ್ಟರ್ ಇಲ್ಲ ಅವರ ಪ್ರತಿ ಶಾಲೆಗಳಲ್ಲಿ ನಡೀಬಾರ್ದು ಸರ್. ಅದಕ್ಕೆ ಎಂಎನ್ ಮೈತ್ರಿಕರ್ ಮಾತನಾಡಿ, ಸ್ಲಮ್ ಬೋರ್ಡಿನಿಂದ ನಿರ್ಮಿಸಲಾಗಿರುವ ಮನೆಗಳನ್ನು ಕಳಪೆಯಾಗಿದ್ದು 1,500 ಮನೆಗಳು ಅಪೂರ್ಣವಾಗಿ ಉಳಿದಿವೆ. ಬಡ ದಲಿತ ಫಲಾನುಭವಿಗಳಿದ್ದು ಕೂಡಲೇ ಕ್ರಮ ಸೂಚಿಸಬೇಕೆಂದರು. ಪ್ರಸಾದ್ ಎಂಬುವರು ದೂರು ನೀಡಿ ಆಶಾಪುರು ಗ್ರಾಮದಲ್ಲಿ ರಾಜ್ಕುಮಾರ್ ಎಂಬುವರು ಸರ್ಕಾರಿ ಶಾಲೆಯನ್ನು ಕೆಡವಿ ಅತಿಕ್ರಮಿಸಿಕೊಂಡಿದ್ದಾರೆ. ಮುಖ್ಯ ಗುರುಗಳು ಠಾಣೆಗೆ ದೂರು ನೀಡಿದರೂ ದೂರು ಪಡೆದಿಲ್ಲ ಎಂದರು. ರವೀಂದ್ರನಾಥ್ ಪಟ್ಟಿ ಮಾತನಾಡಿ, ಸಿಗ್ನಲ್ ಸ್ಥಗಿತವಾಗಿದೆ, ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ಕ್ರಮ ವಹಿಸಬೇಕೆಂದರು. ಸಿಪಿಐ ಉಮೇಶ್ ಮಾತನಾಡಿ, ಸಿಗ್ನಲ್ನಿಂದ ಅನೇಕ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದ್ದು ತಡೆಯಲು ಸಿಗ್ನಲ್ ತಾತ್ಕಾಲಿಕ ರದ್ದುಗೊಳಿಸಲಾಗಿದೆ ಎಂದರು. ಇಲ್ಲಿ ಬರ್ತಾರೆ, ಬಂದಾಗ ಸ್ವಲ್ಪ ಅಲ್ಲಿ ರೋಡ್ ಡಿವೈಡರ್ ಸ್ವಲ್ಪ ಪೊಲೀಸರಲ್ಲಿ ಮತ್ತು ಅಲ್ಲಿ ಏನಾಗಿದೆ, ಸಿಗ್ನಲ್ ಕೆಟ್ಟೋಗ್ಬಿಟ್ಟು ಸರ್, ಡೇಲಿ ಸರ್ ಪ್ರಾಬ್ಲಮ್ ಆಗ್ತೈತೆ. ಮತ್ತೇನಾಗಿಲ್ಲ, ಕಟ್ಟೆ ಕಟ್ಟೆ ಸರ್, ಕಟ್ಟೆ ರೋಡ್ ಆಗ್ತದೆ, ಅಲ್ಲಿ ಚೇರ್ ಇಟ್ಟು ಮತ್ತೆ ಹತ್ತಬೇಕಾಗ್ತೈತೆ. ಡೇಲಿ ಒಂದು ಸಂಘಟನೆ ಅವರಾದ್ರೆ ಅಲ್ಲಿ ಬಂದು ಒಂದು ಗಾರ್ಲೆಂಡ್ ಹಾಕಿ ಮೆಮೊರಾಂಡಮ್ ಕೊಡಕ್ಕೆ ಹೋಗ್ತಾರೆ ಸರ್. ಸಿಗ್ನಲ್ ಕೆಟ್ಟೋಗಿದೆ ಸರ್, ಲಾಸ್ಟ್ ಟೈಮ್ ಸಾಹೇಬ್ ಹೇಳಿದ್ರು ಅದೇನು ಸರ್, ಅದೇನು ಇದಾಗಿದೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಸಿಗ್ನಲ್ ಹಾಳಾಗಿದೆ, ಅಂಬೇಡ್ಕರ್ ಸರ್ಕಲ್ ಸಿಗ್ನಲ್ ಹಾಕಿದ್ರೆ ಟ್ರಾಫಿಕ್ ಜಾಮ್ ಆಗಿದೆ. ಅದು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋದು ಸರ್, ಈಗ ಅರೌಂಡ್ 75 ರೌಂಡ್ ಮಾಡಿ ಸರ್ ರೌಂಡ್ ಆಗ್ತದೆ. ಅದು ಸಿಗ್ನಲ್ ಎಲ್ಲ ನಿಲ್ಸಿದ್ರೆ ಬೇಕ ಅವಶ್ಯಕತೆ ಇಲ್ಲ, ಡೇಲಿ ಪ್ರಾಬ್ಲಮ್ ಇದೆ ಸರ್. ಅದು ಮುಂಚೆ ಏನಾಗಿತ್ತು, ರೈಟ್ ಹಿಂಗೆ ನೋಡೋರು, ನಾವು ಲೆಫ್ಟ್ ಮಾಡಿಸಿದ್ದೀವಿ. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಸಭೆಯಲ್ಲಿ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಆದ್ಯಪ್ಪ ಕಾಡ್ಲೂರು, ಕೆಇ ಕುಮಾರ್, ರವೀಂದ್ರನಾಥ್ ಪಟ್ಟಿ, ವಿಶ್ವನಾಥ್ ಪಟ್ಟಿ, ಗೋವಿಂದ ನಾಯಕ್, ಚೆನ್ನಯ್ಯ ನಾಯಕ್, ಶಿವಕುಮಾರ್ ನಾಯಕ್, ಸುರೇಶ್, ಮಾರುತಿ, ಈರಣ್ಣ, ಮಹೇಶ್ ಸೇರಿದಂತೆ ಅನೇಕರು ಇದ್ದರು. ಗಬ್ಬೂರು ಗ್ರಾಮದ ಬಳಿ ಕಾಡು ಪ್ರಾಣಿಗಳನ್ನು ಭೇಟಿಯಾಡುವ ವೇಳೆ ಪೊಲೀಸರು ದಾಳಿ ಮಾಡಿ ಇಬ್ಬರನ್ನು ಬಂಧಿಸಿ ಎರಡು ನಾಡ ಬಂದೂಕುಗಳನ್ನು ಗಬ್ಬೂರು ಠಾಣೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎಂದು ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ತಿಳಿಸಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಸ್ಕಿ ತಾಲೂಕಿನ ಮ್ಯಾದರ್ಗೋಳದ ದ್ಯಾಮಣ್ಣ ತಂದೆ ನಿಂಗಪ್ಪ, ಈರಣ್ಣ ತಂದೆ ಪೂಜಾರಿ ಶಂಕರಪ್ಪ ಎಂಬುವರನ್ನು ಬಂಧಿಸಲಾಗಿದೆ. ಗಬ್ಬೂರು ಗ್ರಾಮದ ಸಿದ್ದಯ್ಯ ತಾತ ಇವರ ಹೊಲದ ಹತ್ತಿರ ಕೆಬಿಜೆಎನ್ಎಲ್ ಕಾಲುವೆ ಹತ್ತಿರದ ಹಳ್ಳದ ಬಳಿ ಇಬ್ಬರು ಬಂದೂಕುಗಳನ್ನು ಹಿಡಿದು ಬೇಟೆಯಾಡಲು ಬಂದಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಗಬ್ಬೂರು ಠಾಣೆ ಪಿಎಸ್ಐ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ. ಬಂದೂಕಿಗೆ ಉಪಯೋಗಿಸುವ ಮದ್ದಿನ ಪುಡಿ, ಚೆರ್ರಿ ಕೇಪುಗಳನ್ನು ಮತ್ತು ಒಂದು ಬಂದೂಕು ಆಕಾರದ ಸಣ್ಣ ಕಟ್ಟಿಗೆಯ ತುಂಡು ಜಪ್ತಿ ಮಾಡಲಾಗಿದೆ. ಕಾಡು ಪ್ರಾಣಿಗಳ ಬೇಟೆಗಾಗಿ ನಾಡ ಬಂದೂಕು ಬಳಸುತ್ತಿರುವುದಾಗಿ ಹೇಳಿಕೊಂಡಿದ್ದು ನಾವೇ ಬಂದೂಕು ತಯಾರಿಸುವುದಾಗಿ ವಿಚಾರಣೆ ವೇಳೆ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಗಬ್ಬೂರು ಪೊಲೀಸ್ ಠಾಣೆ ರಾಜ್ಯದಲ್ಲೇ ನಂಬರ್ 1 ರ್ಯಾಂಕ್ ಪಡೆದು ಉತ್ತಮ ಪೊಲೀಸ್ ಠಾಣೆ ಅಂತ ಅನಿಸಿಕೊಂಡಿದೆ ಮತ್ತು ಭಾರತ ದೇಶದಲ್ಲೇ 17ನೇ ಸ್ಥಾನ ಪಡೆದು ಉತ್ತಮವಾದ ಒಂದು ಜನರಿಗೆ ಸೇವೆ ಮಾಡಿದ ಒಂದು ಹೆಸರು ಪಡೆದ ಹೆಗ್ಗಳಿಕೆ ಗಬ್ಬೂರು ಪೊಲೀಸ್ ಠಾಣೆಗೆ ಬಂದಿದೆ. ಈ ಗಬ್ಬೂರು ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಇನ್ನೂ ಒಂದು ಉತ್ತಮವಾದ ಕೆಲಸ ಆಗಿದೆ. ನಮಗೆ ಸಾಕಷ್ಟು ದಿವಸಗಳಿಂದ ಅಲ್ಲಿ ಅನಧಿಕೃತವಾಗಿ ಬಂದೂಕು ಹಿಡಿದು ಯಾರೋ ಓಡಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಇತ್ತು. ಈ ಮಾಹಿತಿಯನ್ನು ನಮ್ಮ PSI ಅವರಿಗೆ ಮತ್ತು ಇನ್ಸ್ಪೆಕ್ಟರ್ ಅವರಿಗೆ ಹಾಗೂ DYSP ಲಿಂಕ್ಸ್ಪೂರ್ ಅವರಿಗೆ ನಾವು ಮಾಹಿತಿ ರವಾನೆ ಮಾಡಿ ಒಂದು ಗುಪ್ತ ಕಾರ್ಯಾಚರಣೆ ನಡೆಸಿ ಅವರಿಗೆ ಹಿಡಿಲಿಕ್ಕೆ ಮಾಹಿತಿ ಕಳಿಸಿದ್ವಿ. ಅದರಂತೆ ಇವತ್ತು ಬೆಳಿಗ್ಗೆ ಗಬ್ಬೂರು ಠಾಣಾ ವ್ಯಾಪ್ತಿಯಲ್ಲಿ ಅಂದರೆ ಗಬ್ಬೂರಿನಲ್ಲಿ
ಸಿದ್ದಯ್ಯ ತಾತ ಅಂತೇಳಿ ಒಬ್ಬ ಅವರ ಹೊಲದಲ್ಲಿ ನೀರಾವರಿ ಕೆನಾಲ್ ಹತ್ರ ಒಂದು ಇಬ್ಬರು ಅನುಮಾನಾಸ್ಪದವಾಗಿ ಗೋಣಿ ಚೀಲ ಇಟ್ಕೊಂಡು ಓಡಾಡ್ತಾ ಇದ್ದವರು ನಮ್ಮ ಪಿ ಎಸ್ ಐ ರಂಗಯ್ಯ ಇವರ ಗಮನಕ್ಕೆ ಬಂತು. ಕೂಡಲೇ ಅವರು ಕಾರ್ಯಪ್ರವೃತ್ತರಾಗಿ ಅವರ ಸಿಬ್ಬಂದಿ ಮತ್ತು ಅವರು ಅವರನ್ನ ಇಬ್ಬರನ್ನ ಹಿಡಿದಾಗ ಆ ಗೋಣಿ ಚೀಲದಲ್ಲಿ ಎರಡು ಎಸ್ ಬಿ ಎಮ್ ಎಲ್ ಸಿಂಗಲ್ ಬ್ಯಾರಲ್ ಮಜಲ್ ಲೋಡ್ ನಾಡ ಬಂದೂಕುಗಳು ಸಿಕ್ಕಿರುತ್ತೆ. ಅವುಗಳು ವರ್ಕಿಂಗ್ ಕಂಡೀಷನಲ್ಲಿರುತ್ತೆ. ಅವು ಫೈರಿಂಗ್ ಆಗೋ ಆಗಿ ಮತ್ತು ವ್ಯಕ್ತಿಗಳಿಗೆ ಅಥವಾ ಜಾನುವಾರುಗಳಿಗೆ ಮರಣಾಂತಿಕ ಗಾಯಗಳಾಗುವಂತಹ ಅಥವಾ ಅದು ಮರಣ ಹೊಂದುವಂತಹ ಗಾಯಗಳಾಗುವಂತಹ ಒಂದು ಕಾರ್ಯಕ್ಕೆ ಬರುವಂತಹ ಎಸ್ ಬಿ ಎಮ್ ಎಲ್ ಬಂದೂಕುಗಳಾಗಿದ್ವು. ಅವ್ರನ್ನ ಹಿಡಿದು ನಾವು ವಿಚಾರಣೆ ಮಾಡಿದಾಗ ಅವರು ಒಬ್ಬ ವ್ಯಕ್ತಿ ಈರಣ್ಣ ತಂದೆ ಪೂಜಾರಿ ಅಂತೇಳಿ ಈತ 22 ವರ್ಷ ಈತ ಕಂಬ್ಳಿ ಗ್ರಾಮ ಬಳ್ಳಾರಿ ಜಿಲ್ಲೆ. ನಂತರ ಇನ್ನೊಬ್ಬ ವ್ಯಕ್ತಿ ದ್ಯಾಮಣ್ಣ ತಂದೆ ನಿಂಗಪ್ಪ ಈತ 55 ವರ್ಷ ಈತ ಮ್ಯಾದ್ರಗೋಳು ಗ್ರಾಮ ಮಸ್ಕಿ ತಾಲೂಕು ಈ ಊರಿನವರಾಗಿದ್ದು ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ಹಂದಿಗಳನ್ನ ಬೇಟೆಯಾಡಿ ತಿನ್ನಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅಂತೇಳಿ ಪ್ರಿಲಿಮಿನರಿ ಮಾಹಿತಿ ನೀಡಿದ್ದಾರೆ. ತನಿಖೆ ಶುರು ಮಾಡಿದ ನಂತರ ಇವರು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಿದಾಗ ಮಸ್ಕಿ ಮ್ಯಾದ್ರಗೋಳಲ್ಲಿ ಈತ ದ್ಯಾಮಣ್ಣ ಈತ ಕಾರ್ಪೆಂಟರ್ ಬಡಗಿ ಕೆಲಸ ಮಾಡ್ತಾನೆ. ಈತನೇ ಮರಗಳನ್ನ ಕೆತ್ತಿ ನಲ್ಲಿ ಪೈಪ್ಗಳನ್ನ ಜೋಡಿಸಿ ಒಂದು ಈ ಬಂದೂಕುಗಳನ್ನ ಮಾಡ್ತಿದ್ದಾಗಿ ತಿಳಿಸಿರ್ತಾನೆ. ಇದನ್ನು ಇನ್ನೂ ಮುಂದಿನ ತನಿಖೆಗಾಗಿ ಸಿ ಬಿ ಐ ದೇವದುರ್ಗ ಲೋಕೇಶ್ವರಪ್ಪ ಇವರಿಗೆ ಮುಂದಿನ ತನಿಖೆ ವಹಿಸಿದ್ದೇವೆ. ಈ ಒಂದು ಉತ್ತಮವಾದ ಕೆಲಸ ಮಾಡಿದ ನಮ್ಮ ಪಿ ಎಸ್ ಐ ಗಬ್ಬೂರು ರಂಗಯ್ಯ ಮತ್ತು ಇನ್ಸ್ಪೆಕ್ಟರ್ ಲೋಕೇಶ್ವರಪ್ಪ ಹಾಗೂ ಡಿವೈಎಸ್ಪಿ ಹರೀಶ್ ಹಾಗೂ ಇತರ ಎಲ್ಲ ಸಿಬ್ಬಂದಿಯವರ ಭೇಟಿ ಮಾಡಿ ಅವರು ಬಳ್ಳಾರಿಯಲ್ಲಿ ಕಂಪ್ಲಿಯಲ್ಲಿ ಕೂಡ ಅಲ್ಲಿ ಲೋಕಲ್ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅಲ್ಲಿ ಅವ್ರ ಮನೆ ಚೆಕ್ ಮಾಡಬೇಕು ಮತ್ತು ಇಲ್ಲಿ ಮ್ಯಾದ್ರಗಳಲ್ಲೂ ಕೂಡ ಮುಂದಿನ ತನಿಖೆ ನಾವು ಮುಂದುವರಿಸ್ತೇವೆ. ಅಲ್ಲಿ ಏನಾದರೂ ಸಿಕ್ಕಿದರೆ ನಂತರ ಮತ್ತೆ ಮಾಹಿತಿ ಕೊಡ್ತೇವೆ. ಥ್ಯಾಂಕ್ ಯು. ಈ ಕುರಿತು ಗಬ್ಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವದುರ್ಗ ಸಿಪಿಐ ಲೋಕೇಶ್ವರಪ್ಪ ತನಿಖೆ ಕೈಗೊಂಡಿದ್ದಾರೆ. ಗಬ್ಬೂರು ಠಾಣೆ ಪಿಎಸ್ಐ ರಂಗಯ್ಯ ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸಿಬಿ ವೇದಮೂರ್ತಿ ಶ್ಲಾಘಿಸಿ ಬಹುಮಾನ ಘೋಷಿಸಿದ್ದಾರೆ. ತಾಲೂಕಿನ ಯರಗೇರ ಗ್ರಾಮದ ಹಜರತ್ ಬಡೇಸಾಬ್ ರವರ 121ನೇ ವರ್ಷದ ಉರುಸ್ ಪ್ರತಿ ವರ್ಷದಂತೆ ಈ ವರ್ಷವು ಜನವರಿ 4 ಮತ್ತು 5-6ರಂದು 3 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಜನವರಿ 4ರಂದು ಶನಿವಾರದಂದು ಸಂದಲ್ ಪರಿಷತ್ ಗಂಧ, ಜನವರಿ 5ರಂದು ರವಿವಾರದಂದು ಉರುಸ್, ಜನವರಿ 6ರಂದು ಸೋಮವಾರದಂದು ಜಿಯಾರತ್ ಆಚರಿಸಲಾಗುವುದು. ಸರ್ವ ಧರ್ಮಗಳ ಸಂಕೇತವಾದ ಉರುಸ್ನಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ. ಜನವರಿ 4ರಂದು ರಾತ್ರಿ 10:30ಕ್ಕೆ ದರ್ಗಾ ಸಜ್ಜಾದೆ ಸೈಯದ್ ಹಫೀಜುಲ್ಲಾ ಖಾದ್ರಿಯವರ ಮನೆಯಿಂದ ಸಂದಲ್ ಫರೀಷತ್ ಗಂಧದ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಹಜರತ್ ಬಡೇಸಾಬ್ ದರ್ಗಾ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಮ್ಮನ್ನು ಕ್ಷಮಿಸಬೇಕಂತ ನಮ್ಮ ಕೇಳ್ಕೊಂತ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಯಚೂರು ತಾಲೂಕು ಮಟ್ಟದ ಆನ್ಲೈನ್ ಶಿಕ್ಷಕರ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಪ್ರತಿ ವರ್ಷ ಶಿಕ್ಷಕರಿಗೆ ವಿಷಯವಾದ ಶಿಕ್ಷಕರಿಗೆ 11 ಜನ ಶಿಕ್ಷಕರಿಗೆ ಗುರುಸ್ವಾಮಿಗಳು ಮಾತೇ ಪ್ರಶಸ್ತಿ ಕೊಡ್ತಿದ್ದೀವಿ. ಆಮೇಲೆ ಎಸ್ ಎಸ್ ಸಿ ಫಲಿತಾಂಶ ಸುಧಾರಣೆಗೆ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಕನ್ನಡದ ಕವಿನ ಸೂಚಿಸಂತ ಪದ್ಮಶ್ರೀ ಇಬ್ರಾಹಿಂ ಸುಧಾ ಸಹ ಬಂದಿದ್ದರು. ತೇಜಶ್ರೀಯವರ ತಿಳ್ಕೊಂಡಿದ್ದ ಕಾರಣ ಅವರು ಸಹ ಅಲ್ಲಿ ಹೋಗ್ತಾ ಇದ್ದಾರೆ. ಅವರು ಕಾರ್ಯಕ್ರಮವನ್ನು ರದ್ದುಗೊಳಿಸಿದಂತ ಅವರು ಸಹ ಹೇಳಿದ್ದಾರೆ. ನಾವು ಸರ್ಕಾರಿ ನೌಕರರಾಗಿ ಶೈಕ್ಷಣಿಕ ಸಮ್ಮೇಳನ ಮಾಡಕ್ಕೆ ಬರುವುದಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮವನ್ನು ರದ್ದುಗೊಳಿಸ್ತಾ ಇದ್ದೀವಿ. ರದ್ದುಗೊಳಿಸಿ ಮುಂದಿನ ದಿನಾಂಕವನ್ನು ಹೇಳಿ ಮತ್ತೆ ನಾವು ಎಲ್ಲರಿಗೂ ಕರೆಸಿ ಈ ಕಾರ್ಯಕ್ರಮದ ದಿನಾಂಕವನ್ನು ತಿಳಿಸ್ತೀವಿ. ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ರದ್ದುಗೊಳಿಸ್ತಾ ಇದ್ದೀವಿ. ಪಿಂಚಾವರ ಶ್ರೀಯವರು ತಿಳ್ಕೊಂಡಿದ್ದ ಕಾರಣ ಈ ಕಾರ್ಯಕ್ರಮ ರದ್ದುಗೊಳಿಸಿ ಮುಂದಿನ ದಿನಾಂಕ ನಮಗೆಲ್ಲರೂ ತಿಳಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು.
ನಗರದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ಬಿಸಿಎಂ ವಸತಿ ನಿಲಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸಿಬಿ ವೇದಮೂರ್ತಿ ಭೇಟಿ ನೀಡಿ ಮಕ್ಕಳ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ವಸತಿ ನಿಲಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚರ್ಚೆ ನಡೆಸಿ ನಿಲಯದ ಮಕ್ಕಳ ಜೊತೆ ಉಪಹಾರ ಸೇವನೆ ಮಾಡಿದರು. ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡಬೇಕು, ನಿಲಯಕ್ಕೆ ಮೂಲ ಸೌಲಭ್ಯ ಒದಗಿಸಿ ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ವಸತಿ ನಿಲಯ ಮೇಲ್ವಿಚಾರಕರಿಗೆ ಸಲಹೆ ನೀಡಿದರು. ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥರು ಕೃಷ್ಣೈಕ್ಯ, ಮಂತ್ರಾಲಯ ಶ್ರೀಗಳಿಂದ ಸಂತಾಪ. ಎರಡು ವಾರಗಳ ಹಿಂದೆಯಷ್ಟೇ ರಾಯಚೂರಿಗೆ ಆಗಮಿಸಿದ ಪೇಜಾವರ ಶ್ರೀಗಳು ಭಕ್ತರ ನೆನಪು. ವಿಶ್ವ ಮಾನವ ದಿನಾಚರಣೆ, ಜಗತ್ತಿಗೆ ಮಾನವ ಸಂದೇಶ ನೀಡಿದ ಕುವೆಂಪು ವಿಶ್ವಚೇತನ ಡಾಕ್ಟರ್ ರಾಜಶ್ರೀ ಕಲೂರ್ಕರ್. ಸಿಯತಲ ಬಳಿ ರಸ್ತೆ ಅಗಲೀಕರಣ, ತೆರವು ಕಾರ್ಯಾಚರಣೆ ತಪ್ಪಿದ ಅನಾಹುತ. ಎಸ್ಸಿ ಎಸ್ಟಿ ಜನರ ಕುಂದುಕೊರತೆ ಸಭೆ, ದೂರು ನೀಡಿದ ವಾರದಲ್ಲಿ ಇತ್ಯರ್ಥಪಡಿಸಲು ಎಸ್ಪಿ ಡಾಕ್ಟರ್ ವೇದಮೂರ್ತಿ ಸೂಚನೆ. ಜನವರಿ 4-6 ಎರಗೇರ ಬಡೇಸಾಬ್ ಉರುಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇನ್ಸಿಬಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾ ಶಿವರಾಜ್ ಪಾಟೀಲ್, ವಾರ್ಡ್ ನಂಬರ್ 1 ನಗರಸಭೆ ಸದಸ್ಯರಾದ ಲೀನಾ ಸಮಿಯನ್ ಹಾಗೂ ಯುವ ಬಿಜೆಪಿ ಮುಖಂಡರಾದ ಸನ್ನಿ ರೊನಾಲ್ಡ್, ಸ್ಟೀವನ್ ಬಿನ್ನಿ. ಜಿಪಿ ಕಿಡ್ಸ್ ಸ್ಟೋರ್ ಬಿಸೈಡ್ ಎಸ್ಎಲ್ಪಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್. ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಯುರೋ ಕಿಡ್ಸ್, ಇಂಡಿಯಾಸ್ ನೆಕ್ಸ್ಟ್ ಜನ್ ಪ್ರೀ ಸ್ಕೂಲ್, ಮೇಕಿಂಗ್ ಲರ್ನಿಂಗ್ ಫನ್. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಟಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರ್.